ನಾನು ಹಿಂದೆನೆ ಹೇಳಿದೆ ನಿಮಗೆ ಕುಂಡಲಿನಿ ಬಗ್ಗೆ ಮಾತಾಡಬೇಕಾದ್ರೆ ನಾವು ಹೇಳಿದ್ವಿ ಚಕ್ರ ಸಿಸ್ಟಮ್ಸ್ ಅಂತೇಳಿ ಭೂಮಿಗೆ ಚಕ್ರ ಇರುತ್ತೆ ಒಬ್ಬ ಮನುಷ್ಯನಿಗೂ ಚಕ್ರ ಇರುತ್ತೆ ಅಂತ ನಾವು ಮಾತಾಡಿದ್ದೀವಿ ಹಾಗೆ ಭೂಮಿಗೆ ಚಕ್ರ ಇದೆ ಅಂತಂದರೆ ಯಾವ ಚಕ್ರ ಕೊಡೋದು ಮನುಷ್ಯನಿಗಿರೋ ಚಕ್ರನೇ ಭೂಮಿಗಿರುತ್ತಾ ಹೌದು ಈಗ ನಾವು ವ್ಯಕ್ತಿಗೆ ಹೇಗೆ ನಾವು ಸಪ್ತ ಚಕ್ರಗಳಂತ ಹೇಳ್ತೀವೋ ಹಿಂದೆ ನೋಡಿ ನೋಡಿ ಪೂರ್ವದಲ್ಲಿ ಈ ಚಕ್ರಗಳ ಸಿಸ್ಟಮ್ ಬಗ್ಗೆ ನಾನು ಒಂದು ನಿಮಗೆ ಒಂದು ಸಣ್ಣ ಉದಾಹರಣೆ ಕೊಟ್ಟುಬಿಡ್ತೀನಿ ಯಾಕಂದರೆ ನಾವು ವಾಸ್ತು ಮತ್ತು ಮನುಷ್ಯನ ಬಗ್ಗೆ ಇರೋವಂಥ ನಿಘಂಟನ್ನು ಮಾತಾಡ್ತಾ ಇರೋದು ಹಾಗಾಗಿ ನಾವು ಪೂರ್ವದಲ್ಲಿ ಹಿಂದೆ ಹೋಗ್ಬಿದ್ರೆ ಹಿಂದೆ ಹೋದರೆ ಸಪ್ತ ಋಷಿಗಳ ಕಾಲಕ್ಕೆ ಹೋದರೆ ಅರ್ಥ ಆಯ್ತಾ ಆವತ್ತಿನ ದಿನಕ್ಕೆ ನಾವು ಮೂಲ ಸ್ಟಾರ್ಟ್ ಆಗೋದು ನಮ್ಮದು ಸಪ್ತ ಋಷಿ ಅವರು ನಮ್ಮ ಏಳು ಖಂಡಗಳನ್ನು ಮಾಡಿದ್ದಾರೆ ಹಾಗೆ ಏಳು ಗ್ರಹಗಳಿದೆ ಅರ್ಥ ಏಳು ಸ್ವರಗಳಿದೆ ಮನುಷ್ಯನಲ್ಲಿ ಹಾಗೇ ಥರ ಏಳು ದಿವಸ ಇದೆ ನಮ್ಮ ದಿವಸಗಳ ಚಟುವಟಿಕೆಯಲ್ಲಿ ಏಳು ದಿವಸ ಇದೆ ಅದೇ ಥರ ನಮಗೆ ಒಂದು ನಾವು ಒಂದು ಮನೆಗೆ ಒಂದು ವ್ಯಕ್ತಿಯನ್ನು ಮದುವೆ ಮಾಡ್ಕೊಳ್ತೀವಿ ಅಂದರೆ ಸಪ್ತಾಹ ಅಂತ ಹೇಳ್ತೀವಿ ಹಾಗೆ ಎಲ್ಲವೂ ತೊಗೊಂಡ್ರೆ ಒಬ್ಬ ಮನುಷ್ಯನಿಗೆ ಏಳು ಕರ್ಮ ಇದೆ ಅದೇ ಥರ ಒಬ್ಬ ಮನುಷ್ಯ ನಿಮ್ಮ ಥರ ಎಷ್ಟು ಜನ ಇರ್ತಾರೆ ಏಳು ಜನ ಇರ್ತಾರೆ ಅಂತ ನಾವು ಜನರಲ್ಲಾಗಿ ಮಾತಲ್ಲಿ ಆಳ್ತೀವಿ ಇವೆಲ್ಲ ಏನಕ್ಕೆ ಅಂತಂದರೆ ಯಾವ ಬದಲಾವಣೆ ಇಲ್ಲ ಮೂಲ ಏನಿದೆ ಅದನ್ನು ಯಾರನ್ನು ಸೃಷ್ಟಿನಲ್ಲಿ ಚೇಂಜ್ ಮಾಡೋಕ್ಕಾಗೋದಿಲ್ಲ ಯಾರು ಏನೇ ಸಬ್ಜೆಕ್ಟನ್ನು ತಿಳ್ಕೊಂಡು ಏನೇ ವಿಚಾರಗಳನ್ನು ಮಾತಾಡೋದು ಮೂಲಗಳನ್ನು ಇಟ್ಕೊಂಡೇ ಮಾತಾಡಬೇಕು ಅಂತ ಮೂಲಗಳನ್ನು ಸೈಡ್ಗಿಟ್ಟು ನಾವು ಬೇರೆ ಏನೋ ನಮ್ಮ ಒಂದು ಅನಿಸಿಕೆಗಳನ್ನು ಹೇಳಲಿಕ್ಕೆ ಬರೋಲ್ಲ ಹಾಗಾಗಿ ಈ ಸಪ್ತ ಚಕ್ರಗಳು ಮೂಲದಿಂದನೂ ಇದೆ ಸಪ್ತ ಋಷಿಗಳಿಂದ ಸ್ಟಾರ್ಟ್ ಆದಂಥ ಈ ಸಪ್ತಚಕ್ರ ಇವತ್ತು ಆ ಭೂಮಿಗೂ ಕೂಡ ಅಪ್ಲೈ ಆಗುವಂಥ ವಿಚಾರ ಈ ಚಕ್ರಗಳು ಹೇಗಿರುತ್ತೆ ಅಂತಂತಂದರೆ ಈಗ ನಾನು ಆಗಲೇ ಹೇಳಿದೆ ನಿಮಗೆ ಪಂಚಭೂತಗಳ ಒಂದು ಸಮ್ಮಿಲನನೇ ಈ ಚಕ್ರ ನಾವು ಪಂಚಭೂತಗಳನ್ನು ಉಲ್ಲೇಖ ಮಾಡಿ ಮೊದಲನೇದು ನಾವು ಮಾತಾಡಿದ್ದೀವಿ ಹಿಂದೆ ಸಂಚಿಕೆಗಳಲ್ಲಿ ಈಗ ನಾವು ಮಾತಾಡುವಂಥದ್ದು ಚಕ್ರಾಸು ಆ ಚಕ್ರಾಸ್ನಲ್ಲಿ ಏನಾಗುತ್ತೆ ಈ ಬರೋವಂಥ ಕಾಸ್ಮಿಕ್ ಎನರ್ಜಿ ಏನಿರುತ್ತೆ ನಾವು ಏನು ಒಂದು ಭೂಮಿಗಾಗಲಿ ಒಬ್ಬ ಮನುಷ್ಯನಿಗಾಗಲಿ ಬರುವಂಥ ರಿಸೀವಿಂಗ್ ಎನರ್ಜಿ ಅಂತ ಹೇಳ್ತೀವಿ ಮತ್ತು ಇನ್ನೊಂದು ಡಿಸ್ಚಾರ್ಜಿಂಗ್ ಏನಂತ ಹೇಳ್ತೀವಿ ರಿಸೀವಿಂಗ್ ಪಾಯಿಂಟ್ ಬಂದು ನಾನು ಆಗಲೇ ಹೇಳಿದೆ ಕ್ಲಾಕ್ ವೈಸಲ್ಲಿ ನಮಗೆ ನಾರ್ತ್ ಈಸ್ಟಲ್ಲಿ ಭೂಮಿಗೆ ಎನರ್ಜಿ ಶುರುವಾಗುತ್ತೆ ನಮಗೆ ಮಧ್ಯಭಾಗದಲ್ಲಿರೋದು ಬ್ರಹ್ಮಸ್ಥಾನ ಅದು ಎಲ್ಲವೂ ಕೂಡ ಸ್ಟೋರ್ ಮಾಡ್ಕೊಳ್ಳುತ್ತೆ ರಿಸೀವಿಂಗ್ ಪಾಯಿಂಟು ಸ್ಟೋರಿಂಗ್ ಪಾಯಿಂಟು ಡಿಸ್ಚಾರ್ಜಿಂಗ್ ಪಾಯಿಂಟ್ ಮೂರು ಪಾಯಿಂಟ್ ಇದೆ ಚಕ್ರನಲ್ಲಿ ಈಗ ನಾವು ವೈಜ್ಞಾನಿಕವಾಗಿ ಒಬ್ಬ ವ್ಯಕ್ತಿ ಮೇಲೆ ಯಾವ ಥರ ಎನರ್ಜಿ ಸ್ಟೋರ್ ಆಗುತ್ತೆ ಅಂದರೆ ನಮ್ಮಲ್ಲಿ ಏಳು ಚಕ್ರ ಇದೆ ಮೂಲಾಧಾರ ಚಕ್ರ ಸ್ವಾಧಿಷ್ಠಾನ ಚಕ್ರ ಮಣಿಪುರ ಚಕ್ರ ಅನಾಹತ ಚಕ್ರ ವಿಶುದ್ಧಿ ಚಕ್ರ ಆಗ್ಮಾ ಚಕ್ರ ಮತ್ತು ಸಹಸ್ರ ನಮಗೆ ಏಳು ದಿವಸ ಇದೆ ಏಳು ದಿವಸ ಯಾವುದು ಶನಿವಾರ ನಮಗೆ ಅದೇ ಥರ ಶುಕ್ರವಾರ ರಿವರ್ಸ್ ಆರ್ಡರ್ ಹೋಗೋಣ ಅರ್ಥ ಇಂತ ಶುಕ್ರವಾರ ಆಮೇಲೆ ನಮಗೆ ಗುರುವಾರ ಆಮೇಲೆ ಬುಧವಾರ ಮಂಗಳವಾರ ಆಮೇಲೆ ನಮಗೆ ಸೋಮವಾರ ಆಮೇಲೆ ಭಾನುವಾರ ನಾವು ಭಾನುವಾರದಿಂದ ಬಂದರೆ ಭಾನುವಾರ ಸೋಮವಾರ ಅದೇ ಥರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಸೊ ನಮಗೆ ದಿವಸಗಳು ಹೆಂಗಿದೆಯೋ ಚಕ್ರಗಳು ಹಾಗೇ ಇದೆ ಗ್ರಹಗಳು ಹಾಗೇ ಇದೆ ಸೊ ಗ್ರಹಗಳಿಂದ ಬರುವಂಥದ್ದು ಇದು ಶನಿಗ್ರಹ ಶುಕ್ರಗ್ರಹ ಗುರುಗ್ರಹ ಬುಧಗ್ರಹ ಮಂಗಳಗ್ರಹ ಚಂದ್ರಗ್ರಹ ಸೂರ್ಯಗ್ರಹ ನೋಡಿ ಇದೆಷ್ಟು ಸೈಂಟಿಫಿಕ್ಕಾಗಿ ಇವೆಲ್ಲವೂ ಕೂಡ ಒಂದಕ್ಕೊಂದು ಅನುಗುಣವಾಗಿರುವಂಥ ವಿಚಾರ ಸೊ ಇದನ್ನು ಯಾರು ಕೂಡ ಬದಲಾಯಿಸೋಕ್ಕೆ ಬರ್ದರು ಹಾಗಾಗಿ ಭೂಮಿಗೂ ಇದೇ ಥರ ಸಪ್ತ ಗ್ರಹಗಳಿಂದ ಒಂದು ಶಕ್ತಿಗಳು ಬರ್ತಾ ಹೋಗುತ್ತೆ ಅದು ಸೂರ್ಯನಿಂದ ಚಂದ್ರನಿಂದ ಮಂಗಳಿಂದ ಬುಧನಿಂದ ಗುರುವಿಂದ ಮತ್ತು ಶುಕ್ರನಿಂದ ಮತ್ತು ಸ್ಯಾಟರ್ನ್ ಶನಿಯಿಂದ ಸೊ ಈ ಏಳು ಗ್ರಹಗಳಿಂದ ಬರುವಂಥ ಶಕ್ತಿ ಕೇಂದ್ರಗಳನ್ನು ಎಲ್ಲಿ ವಿಸರ್ಜನೆ ಆಗುತ್ತೆ ಎಲ್ಲಿ ಸ್ಟೋರ್ ಆಗುತ್ತೆ ನೋಡಿ ಅದು ಎಷ್ಟು ಸೈಂಟಿಫಿಕ್ಕಾಗಿ ಇನ್ಲೈನ್ ಆಗಿದೆ ಅಂತಂದರೆ ಶನಿ ಅನ್ನೋದು ಎಲ್ಲ ವಿಸರ್ಜನೆ ಆಗಬೇಕು ನಮಗೆ ಗೋಳು ರೋಗ ನೋವು ಬಾಧೆಗಳೆಲ್ಲ ವಿಸರ್ಜನೆ ಆಗಬೇಕು ಅದಕ್ಕೆ ನೋಡಿ ಮೂಲ ಕೆಳಗಡೆ ಇದೆ ಸೌತ್ ವೆಸ್ಟಲ್ಲಿದೆ ಅದು ಅರ್ಥ ಆಯ್ತಲ್ಲ ಯಾಕಂದರೆ ಒಬ್ಬ ಮನುಷ್ಯ ಮನೆಯಲ್ಲಿ ಇರೋವಂಥ ವಾಸವಾಗಿರೋವಂಥನು ಸೌತ್ ವೆಸ್ಟಲ್ಲಿ ಮಲಗಬೇಕಂತೀವಿ ಯಜಮಾನ ಅವನಿಗೆ ಕಷ್ಟ ಜಾಸ್ತಿ ಇರುತ್ತೆ ಯಜಮಾನನೇ ಎಲ್ಲ ಮೇಂಟೈನ್ ಮಾಡೋದ್ರಿಂದ ಸೊ ನೋಡಿ ಅದು ಚಕ್ರದ ಮೂಲ ಸ್ಥಾನಗಳು ಸೊ ಅವನಿಗೆ ಅಲ್ಲೇ ಅವನೇ ವಿಸರ್ಜನೆ ಮಾಡಬೇಕು ಏನೇ ಸಮಸ್ಯೆ ಬಂದರೂ ಮನೆಯಲ್ಲಿ ಅವನೇ ಸರಿ ಮಾಡಬೇಕು ಬೇರೆ ಯಾರು ಮಾಡೋಕ್ಕೆ ಬರಲ್ಲ ಹಾಗಾಗಿ ಅವನಿಗೆ ಆ ಪವರ್ಸು ಶಕ್ತಿ ಇರುತ್ತೆ ಅದಕ್ಕೆ ಅವನು ಸ್ಟ್ರಾಂಗ್ ಆಗಿರಬೇಕಂತೇಳಿ ಆ ಮೂಲೆಯನ್ನು ಅವನಿಗೆ ಬಿಂಬಿಸ್ತೀವಿ ಯಾವುದನ್ನು ಸೌತ್ ವೆಸ್ಟ್ ಸೊ ಅವನಲ್ಲಿ ಮಲಗಿದ್ದಷ್ಟು ಅವನು ಯಾವುದೇ ಸಮಸ್ಯೆ ಬಂದು ಕೂಡ ಅವನು ಬ್ಯಾಲೆನ್ಸ್ ಮಾಡಿ ಮತ್ತು ಅದನ್ನು ಸರಿ ಮಾಡುವಂಥ ಶಕ್ತಿ ಮನೆಯ ಒಂದು ಓನರ್ಗಿರುತ್ತೆ ಅಂತೇಳಿ ಯಾರು ಯಜಮಾನ ಇರ್ತಾನೋ ತಂದೆ ತಾಯಿ ಇರ್ತಾರೋ ಇಲ್ಲ ಮಗ ಇರ್ತಾನೋ ಯಾರಾದರೂ ಇರ್ಬೋದು ಈಗ ಚಕ್ರಕ್ಕೆ ಬಂದುಬಿಡೋಣ ಹಾಗೆ ನಮಗೆ ಮೊದಲನೇದಾಗಿ ರಿಸೀವಿಂಗ್ ಪಾಯಿಂಟ್ ಬಂದು ನಾರ್ತ್ ಈಸ್ಟ್ ಅದು ಸಹಸ್ರಾರು ಚಕ್ರದಿಂದ ಹೇಗೆ ಎನರ್ಜಿ ಒಬ್ಬ ಮನುಷ್ಯನಿಗೆ ಬರುತ್ತೋ ಹಾಗೆ ಭೂಮಿಗೆ ನಾರ್ತ್ ಈಸ್ಟಿಂದ ಎನರ್ಜಿ ಬರುತ್ತೆ ಅಲ್ಲಿಂದ ರಿಸೀವ್ ಆಗಿದ್ದ ಎನರ್ಜಿ ನೆಕ್ಸ್ಟು ಅದು
ಚಂದ್ರ ಇನ್ನೊಂದು ಪಾಯಿಂಟು ನಾವು ಮಂಡಲದಲ್ಲಿ ಅದನ್ನು 45 ಎನರ್ಜಿ ಪಾಯಿಂಟ್ಸ್ ನಾವು ಮಾತಾಡ್ತೀವಿ ಎಲ್ಲೆಲ್ಲಿಗೆ ಮೀಟ್ ಆಗುತ್ತೆ ಅಂತೇಳಿ. ನೆಕ್ಸ್ಟು ಒಂದು ಅದು ಅನಾಹತ ಚಕ್ರಕ್ಕೆ ಬರುತ್ತೆ. ಅದಾದ ಮೇಲೆ ಸೆಂಟರ್ ಪಾಯಿಂಟ್ ಅಂತ ನಾವು ಹೇಳ್ತೀವಿ ಮಣಿಪುರ ಚಕ್ರನ, ಅಲ್ಲಿ ನಮಗೆ ಬ್ರಹ್ಮಸ್ಥಾನ ಅನ್ನೋದು ಬರೋದು, ಸ್ಟೋರೇಜ್ ಪಾಯಿಂಟು. ನೋಡಿ, ಇಲ್ಲಿ ನಾವು ಸ್ತ್ರೀಯರಿದ್ದೀವಿ ಮತ್ತು ಪುರುಷರಿದ್ದೀವಿ. ಪುರುಷರಿಗೆ ಎನರ್ಜಿ ಬಂದು ಸ್ಟೋರ್ ಆಗೋದು ಮಣಿಪುರ ಚಕ್ರದಲ್ಲಿ, ಅಂದರೆ ಅದು ಗುರುಗ್ರಹ ಇರುವಂಥ ಜಾಗದಲ್ಲಿ. ಸ್ತ್ರೀಯರಿಗೆ ಬಂದು ಶೇಖರಣೆ ಆಗುವಂಥದ್ದು ಸ್ವಾದಿಷ್ಠಾನ ಚಕ್ರ, ಯಾಕಂದರೆ ಅವ್ರು ಗರ್ಭವನ್ನು ಧರಿಸ್ತಾರೆ, ಅವ್ರಿಗೆ ಸಾಕಷ್ಟು ಶಕ್ತಿ ಆ ಸ್ವಾದಿಷ್ಠಾನ ಚಕ್ರದಲ್ಲಿ ಇದ್ದರೆ ಅವ್ರಿಗೆ ಆ ಒಂದು ಗರ್ಭನ ಧರಿಸೋಕ್ಕೆ ಶಕ್ತಿ ಇರೋದು ಊಂಬಲ್ಲಿ. ಹಾಗಾಗಿ ಮಣಿಪುರ ಚಕ್ರ ಗಂಡಸರಿಗಿರುತ್ತೆ, ಹೆಂಗಸರಿಗೆ ಬಂದು ನಿಮಗೆ ಸ್ವಾದಿಷ್ಠಾನದಲ್ಲಿರುತ್ತೆ. ನಮಗೆ ಸ್ಟೋರೇಜ್ ಪಾಯಿಂಟ್ ಬಂದು ಮಣಿಪುರ ಮತ್ತು ಸ್ವಾದಿಷ್ಠಾನ, ಹಾಗೆ ವಾಸ್ತು ಪುರುಷನಲ್ಲಿ ಸ್ಟೋರೇಜ್ ಪಾಯಿಂಟ್ ಬಂದು ಇವೆರಡು ಚಕ್ರದಲ್ಲಿರುತ್ತೆ. ಡಿಸ್ಚಾರ್ಜಿಂಗ್ ಬಂದು ನಿಮಗೆ ಫೀಟ್ಸಲ್ಲಿರುತ್ತೆ. ಹಾಗಾಗಿ ಸೌತ್ ವೆಸ್ಟ್ಗಳಲ್ಲಿ ನಿಮಗೆ ಆ ವಾಸ್ತು ಪುರುಷನ ಎರಡು ಕಾಲುಗಳು ಇರ್ತದೆ, ಅಲ್ಲಿ ಅವನಿಗೆ ವಿಸರ್ಜನೆ ಆಗುತ್ತೆ. ಅಂದರೆ ಇಲ್ಲಿಂದ ಬಂದಂಥ ಧನಾತ್ಮ ಶಕ್ತಿ ಆ ಭೂಮಿಯಲ್ಲಿದ್ದಂಥ ಋಣಾತ್ಮ ಶಕ್ತಿಗಳನ್ನೆಲ್ಲ ತಗೊಂಡು ಕೊನೆಗೆ ಸೌತ್ ವೆಸ್ಟ್ನಲ್ಲಿ ಅದು ಡಿಸ್ಚಾರ್ಜ್ ಮಾಡುತ್ತೆ, ಆ ಪೃಥ್ವಿ ತತ್ವ ಅಂದರೆ ಭೂಮಿಗೆ ವಿಸರ್ಜನೆ ಮಾಡುತ್ತೆ. ನೋಡಿ, ಅಲ್ಲಿ ನಾವು ಪೃಥ್ವಿ ತತ್ವ ಎಲ್ಲಿ ಬರುತ್ತೆ ಅಂದರೆ ಸೌತ್ ವೆಸ್ಟು ಅಂತ ಹೇಳಿದ್ದೀವಿ ನಾವು ತತ್ವಗಳನ್ನು ಮಾತಾಡಬೇಕಾದ್ರೆ ಪಂಚಭೂತದಲ್ಲಿ ಎಲ್ಲಿಗೆ ವಿಸರ್ಜನೆ ಮಾಡ್ತಾ ಇದೆ, ಅದು ಭೂಮಿಗೆ ವಿಸರ್ಜನೆ ಮಾಡ್ತಾ ಇದೆ. ಭೂಮಿ ಒಂದೇ ಆ ಎಲ್ಲ ಋಣಾತ್ಮಕ ಶಕ್ತಿಗಳನ್ನು ತಕ್ಕೊಂಡು ನಿಮಗೆ ಫ್ರೀ ಮಾಡೋಕ್ಕೋದು, ಅಂದರೆ ಎಲ್ಲ ಋಣಗಳನ್ನು ಹೋಗುವಂಥದ್ದು. ಹಾಗಾಗಿ ನಾವು ವಾಸ್ತು ಪುರುಷನ ಒಂದು ಗಣವಾಗಿ ಮಾತಾಡಿದಾಗ ನಮ್ಮ ಮೂಲತಃ ನಮ್ಮ ಗ್ರಹಗಳಲ್ಲಿ ಅದನ್ನು ರಾಹು ಅಂತ ನಾವು ಮಾತಾಡ್ತೇವೆ. ಭೂಮಿ ಅಂದರೆ ರಾಹುವಿಗೆ ಸಂಬಂಧಪಟ್ಟಿದ್ದು, ಕೇತು ಅಂದರೆ ಆಕಾಶಕ್ಕೆ ಸಂಬಂಧಪಟ್ಟಿದ್ದು.